ಸೊ ನೋಡಿ ನಾವಿನ್ನು ಮೇಲೆ ಹೋಗಬೇಕು ಅಂದ್ರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅಲ್ಲಿಗೆ ಹೋಗ್ಬೇಕು. गया चला गया, कैसे जाता है ना मेरा सोसाइटी में ऐसे तक बाइक है. हाँ. बट जब खड़ा रहता ना इट डजंट लुक सो बिग. खड़ा रहेगा ना लो ये बिग डील. आई सी दैट बाइक एवरी डे ना, तो मुझे वो फर्क नहीं पड़ता है. बट अभी रोड पे देखा तो कितना बड़ा दिख रहा है. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಶುಭೋದಯ ಎಲ್ಲರಿಗೂ, ಹ್ಯಾಪಿ ವೀಕೆಂಡ್. ಬನ್ನಿ, ಇವತ್ತು ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸುಮಾರೊಂದು 100 kilometers ಅವೇ ಫ್ರಮ್ ಬ್ಯಾಂಗ್ಳೂರ್. ನಾವೊಂದು 50% ಡಿಸ್ಟೆನ್ಸ್ ಟ್ರಾವೆಲ್ ಕವರ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಸೊ ಹೋಗ್ತಿರೋ ಜಾಗದ ಹೆಸರು ಬಂದುಬಿಟ್ಟು ಅವನಿ ಬೆಟ್ಟ ಅಂತ. ಬ್ಯೂಟಿಫುಲ್ ಪ್ಲೇಸ್ ವಿತ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇರೋವಂಥದ್ದು. ನೀವು ಹೊಟ್ಟೆ ಸಿಗ್ತದೆ, ಫಸ್ಟು ಟಿಫನ್ ಮಾಡ್ಕೊಳ್ಳೋಣ. ಟಿಫನ್ ಮಾಡ್ಕೊಂಡು ಮಿಸ್ ಇದ್ದೀನಿ ನಿಮಗೆ. Let's get in. ಬ್ರೇಕ್ಫಾಸ್ಟ್ಗೆ ವಡ ತೊಗೊಂಡಿದ್ದೀವಿ, ಶುರು ಮಾಡ್ಕೊಳ್ಳೋಣ. ವಡ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಯಾವಾಗಲೂ ಮಾರ್ನಿಂಗ್ ರೈಡಲ್ಲಿ ವಡನೇ ಪ್ರಿಫರ್ ಮಾಡೋದು. ಸೊ ಬನ್ನಿ ಬನ್ನಿ, ಟಿಫನ್ ಮಾಡಾಯಿತು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಇನ್ನೂ ಒಂದು 1.25 ಗಂಟೆ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಆಲ್ಮೋಸ್ಟ್ ರೈಟಲ್ಲಿ ಮೈನ್ ರೋಡಿಂದ ರೈಟ್ ಹೇಳ್ಕೊಂಡ್ವಿ. ಇಲ್ಲಿಂದ ಒಂದು 4-5 kilometers ಆಗುತ್ತೆ ಅಷ್ಟೇ ಒಳಗಡೆ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಗಾಳಿ ಸಿಗ್ತಾ ಇದೆ. ಹೇಳಬೇಕು ಅಂದರೆ ಎಷ್ಟು ದಿನ ಆಯ್ತು ಸರ್ ಫ್ರೆಶ್ ಗಾಳಿ ತೊಗೊಳ್ತಲ್ಲ. ಬೆಂಗಳೂರಲ್ಲಿ ಫುಲ್ ಧೂಳು ಹೊಗೆಯಲ್ಲಿ ಗಾಳಿ ಕುಡಿದು ಕುಡಿದು ಸಾಕಾಗಿತ್ತು. ಚೆನ್ನಾಗಿದೆ ಸರ್, ಗ್ಲಾಸ್ ಡೌನ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ಬೇಕಾದ್ರೆ ನಾವು ವಿತೌಟ್ ಎ ಸಿಗೆ ಹೋಗ್ಬೋದು. ಹಾಂ, ಫ್ರೆಶ್ ಏರ್ನ. ಹಾಂ, ಸೊ ಬನ್ನಿ ಹೋಗೋಣ ಒಳಗಡೆ. ನಂದು 5-10 minutes ರೀಚ್ ಆಗ್ತೀರ ನಾವು. ಓ, ರೀಚ್ ಆದ್ವಪ್ಪ ಅಂತೂ ಇಂತು ಬಂದ್ವಿ ಒಳ ಹತ್ರ ಎಂಟ್ರೆನ್ಸ್. ರಾಮಲಿಂಗ ಟೆಂಪಲ್ ಲಾಸ್ಟ್ ಟೈಮ್ ಅದೇ ಯಾವುದೇ ಮನೆ ಗಾಡಿ ಯಾವುದೇ ಪಾರ್ಕಿಂಗ್ ಕ್ಯಾಸ್ ಅಂಡ್ ಎಂಟ್ರೆನ್ಸ್ ಅಂದ್ರೆ ಟೆಂಪಲ್ ಬಿಡ್ತೀವಿ ಸಮಾಫ್ರಂತಿಯ ಲವ್ ಕುಷ್ಕ ಬಸ್ ಪ್ಲೇಸ್ ಆ್ಯಂಡ್ ಇಟ್ಸ್ ವೆರಿ ಹಿಸ್ಟಾರಿಕಲ್. ಸೊ ನೋಡ್ತಾ ಇದ್ದೀರಲ್ಲ ರಾಮಂಗ್ಲೇಶ್ವರ ಟೆಂಪಲ್ ಹತ್ರ ಎಂಟ್ರೆನ್ಸ್ ಅದೇ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಸೊ ರಾಮ ಸೀತೆ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ವಿಸಿಟ್ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಷ್ಟು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಜಾಗ. ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಬಂದ್ಬಿಟ್ಟು ಲವ ಮತ್ತು ಕುಶ ಅವ್ರ ಜನ್ಮ ಆಗಿತ್ತು ಅಂತ ಹೇಳ್ತಾರೆ. ಅವ್ರ ಒಳಗಡೆ ನೀವು ನೋಡ್ಬೋದು, ರಾಮ ಸೀತಾ ಲಕ್ಷ್ಮಣ ಲವ ಕುಶ ಮತ್ತು ವಾಲಿ ಸುಗ್ರೀವ ಅವ್ರದ್ದು ವಿಗ್ರಹಗಳಿದೆ. ಮೂರ್ತಿಗಳಿಟ್ಟು ಪೂಜೆ ಮಾಡ್ತಿದ್ದಾರೆ. ನೀವು ನೋಡಿ ಹಿಂಗೆ ಕಾಣುತ್ತೆ ಒಳಗಡೆ ಹೋದರೆ. ನಳ್ಳಿಲಿದೆ ಬಟ್ ಚೆನ್ನಾಗಿದೆ. ವೈಡ್ಲಿ ಸ್ಪ್ರೆಡ್ ಗುಡ್ ಕಂಡೀಷನ್ ಅಲ್ಲಿದೆ ಫ್ರೆಂಡ್ಸ್. ಬಟ್ ಜನ ಅಷ್ಟೊಂದು ಜನ ಏನಿಲ್ಲ, ವಿಚ್ ಇಸ್ ವೆರಿ ಗುಡ್. ಇದು ಬಂದ್ಬಿಟ್ಟು ಆವಾಗಲೇ ನೀವು ನೋಡಿದ್ದು ಪಾರ್ವತಿಯ
ಗೊತ್ತಿಲ್ಲ. ಫಸ್ಟ್ ಬ್ಯಾಕ್ ಸೈಡ್ ಆಫ್ ದ ಟೆಂಪಲ್, ಇಲ್ಲಿಂದ ನಮಗೆ ಇನ್ನೂ ನೀಟಾಗಿ ಕಾಣಿಸ್ತಾ ಇರ್ಬೋದು ಅವಲ್ ಬೆಟ್ಟದ ಟಾಪ್. ನಾವಿವಾಗ ಅಲ್ಲಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಮೇಲ್ಗಡೆಗೆ ಇನ್ನೂ ಏನೋ ಒಂದೆರಡು ದೇವಸ್ಥಾನಗಳು ಕಾಣಿಸ್ತಾ ಇದೆ, ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಅವಾಗಲೇ ನೀವು ಆ ಕಡೆ ನೋಡಿದ್ದು ರಾಮಲಿಂಗೇಶ್ವರ ಮತ್ತು ಲಕ್ಷ್ಮಣ ಲಿಂಗೇಶ್ವರ, ಇಲ್ಲಿ ನೋಡ್ತಿರೋದು ಸೀತಾಲಿಂಗೇಶ್ವರ ಟೆಂಪಲ್ಲು. ಹಾಂ, ಮೂರ್ತಿ ಇದೆ, ಲಿಂಗ ಮೂರ್ತಿ. ಒಂದು ಕಾಲದಲ್ಲಿ ಇದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ಬೋದು ಅಂತ ಅದರದ್ದು ಇದ್ರದ್ದು ವಿಜೃಂಭಣೆ ಈಗ ಗೊತ್ತಾಗ್ತದೆ. ಹೇಳಬೇಕಂದ್ರೆ 11ನೇ ಶತಮಾನದಲ್ಲಿ ಕಟ್ಟಿರೋದು ಇದು ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಇದು ನೋಡ್ಬೋದು, ಬಸವಣ್ಣ ಮೂರ್ತಿ ನೋಡ್ಬೋದು. ನಮಸ್ಕಾರ ಮಾಡ್ಕೊಂಬಿಡೋಣ. ದಿಸ್ ಇಸ್ ಸೋ ನೈಸ್ಲಿ ಬಿಲ್ಡ್. ಸೊ ನಿಮ್ಗೆಲ್ಲರೂ ಗೊತ್ತಿರಲಿ ಅಂತ ಹೇಳ್ತೀನಿ, ಇದು ಬಂದ್ಬಿಟ್ಟು ಕೋಲಾರ ಡಿಸ್ಟಿಕಲ್ಲಿರೋದು, ಮುಳಬಾಗಿಲು ತಾಲೂಕು. ಸುಮಾರು ಕೋಲಾರದಿಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ರೋಡ್ ಕನೆಕ್ಟಿವಿಟಿ ಇಸ್ ವೆರಿ ಗುಡ್. ಸೊ ಫ್ರೆಂಡ್ಸ್, ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಶಿವಲಿಂಗು, ಇದು ಟೋಟಲ್ ಬಂದ್ಬಿಟ್ಟು 108 ಶಿವಲಿಂಗ ಇದೆ. ಇದನ್ನು ಬಂದ್ಬಿಟ್ಟು ಶ್ರೀರಾಮ, ಸೀತೆ, ಲಕ್ಷ್ಮಣ, ಭರತ, ವಾಲಿ, ಸುಗ್ರೀವ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಸುಮಾರು 108 ಶಿವಲಿಂಗಗಳನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದಾರಂತೆ. ಸೊ ಅದರಲ್ಲಿ ಇವು ಒಂದು ಕೆಲವೊಂದು. ಸೊ ನನಗಂತೂ ಹೆವಿ ಡಿವೈನ್ ಫೀಲ್ ಆಗ್ತಾ ಇದೆ. ಇಲ್ಲಿ ಮುಂದೆ ಏನಿದೆ, ನನ್ನ ಮುಂದೆ ಏನು ಬೆಟ್ಟ ಕಾಣಿಸ್ತಾ ಇದೆ, ಆ ಬೆಟ್ಟದಲ್ಲಿ ವಾಲ್ಮೀಕಿ ಆಶ್ರಮ ಕೂಡ ಇದೆ ಅಂತೆ. ಸೊ ನಾನು ಆವಾಗಲೇ ಹೇಳಿರೋ ಪ್ರಕಾರ ಇಲ್ಲಿ ಶ್ರೀ ಸೀತಾ ಮಾತೆ ಲವ ಕುಸುಮಗೆ ಇಲ್ಲಿ ಜನ್ಮ ಕೊಟ್ಬಿಟ್ಟು ಇಲ್ಲಿ ಅವರ ಶಿಕ್ಷಣಾಭ್ಯಾಸ ಮಾಡ್ತಾರಂತೆ. ಮೇಲ್ಗಡೆ ವಾಲ್ಮೀಕಿ ಆಶ್ರಮದ ಜಾಗದಲ್ಲಿ ಎಲ್ಲ ಗೊತ್ತಾಗುತ್ತೆ. ನಾವು ಹೋಗೋಣ ಮೇಲ್ಗಡೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಇಷ್ಟು ಇದ್ರದ್ದು ಹಿಸ್ಟರಿ. ಓಕೆ, ಬನ್ನಿ ಒಂದು ನಮಸ್ಕಾರ ಹಾಕ್ಕೊಂಡು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಮೇಲ್ಗಡೆ ಹೋಗ್ಬೇಕಲ್ಲ, ಅದು ಮೇಲ್ಗಡೆಗೆ ಹೋಗುತ್ತಾ ಅಲ್ಲಿಗೆ ಆ ಕಡೆಗೆ? ಓಕೆ ಓಕೆ, ಕಾರಲ್ಲಿ ಹೋಗ್ಬೋದಾ? ಹಾಂ, ಸ್ಟೆಪ್ಸಲ್ಲಿ ಎಷ್ಟು ದೂರ ಆಗುತ್ತೆ? ಓಕೆ, ಹಾಂ ಹಾಂ ಫೋಟೋ ಕಿಚ. ಹಾಂ ಸರ್, ನೀರು? ಹಾಂ ಇಲ್ಲ, ಇದೆ ಇದೆ ಅಂಗಡಿನಾ? ಅಷ್ಟೇ ಆಯ್ತು, ಬರ್ತೀವಿ. ಸೊ ಇದೆ ನೋಡಿದ್ರಲ್ಲ ಟೆಂಪಲ್, ಇಲ್ಲಿಂದ ಒಳಗಡೆ ಹೋದರೆ ಈ ರೂಟಲ್ಲಿ ಹೋದರೆ ಬೆಟ್ಟಕ್ಕೆ ಹೋಗ್ಬೋದಂತೆ. ಹೋಗ್ತೀವಿ ಈಗ, ನೋಡೋಣ ಹೆಂಗಿದೆ. ಇಷ್ಟು ನಾನು ಬಂದಿದ್ದೀವಿ, ಬೆಟ್ಟ ಯಾಕೆ ಮಿಸ್ ಮಾಡೋಣ. ಇದು ಫ್ರಂಟ್ ಎಲಿವೇಶನು ನೋಡ್ಕೊಳ್ಳಿ, ಚೆನ್ನಾಗಿದೆ. ಎಂಥ ಜನ ಇಲ್ಲ, ರಶ್ ಇಲ್ಲ, ನಿಜವಾಗ್ಲೂ ನೆಮ್ಮದಿ ನೆಮ್ಮದಿ ಇದೆ. ಒಳ್ಳೆ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತಿದ್ದು ದೇವ್ರ ದರ್ಶನ ಪಡ್ಕೊಂಡು ಹೋಗ್ಬೋದಪ್ಪ, ಅಂಥ ಜಾಗ ಇದು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಕಾರು. ಅಲ್ಲಿಂದ ಮುಂದೆ ಮೇಲ್ಗಡೆ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗ್ಬೇಕಂತ ಹತ್ಕೊಂಡು ಬೆಟ್ಟನ. ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಸೊ ಏನಾದರೂ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲೊಂದು ರಥ ಕೂಡ ಇದೆ, ಹೋಗೋಣ ಬನ್ನಿ ಮೇಲ್ಗಡೆ.
सब एक गांव का नाम आवनी है, त्रेत एक में गांव का नाम अवंती था। अवंती का मतलब वाल्मीकि का जंगल। वाल्मीकि जंगल में सीता देवी को लक्ष्मण आयुध से लेकर को जंगल में छोड़कर वापस चले गया। उसी टाइम में सीता देवी प्रेग्नेंट था। प्रेग्नेंट धर्म होने के बाद वाल्मीकि जी सीता देवी को आश्रय दिया, रक्षण दिया। Okay. उसी वाल्मीकि आश्रम में सीता देवी लव कुश को जन्म दिया। लव कुश होगा वही बच्चा लोगों को वाल्मीकि विद्या पूरा सिखा दिया, रामायण सिखा दिया। वाल्मीकि वाल्मीकि महर्षि वाल्मीकि रामायण रचना करने वाला वाल्मीकि। बाद बच्चा लोगों को विद्या सिखा दिया। 14 साल वनवास किया सीता देवी का। 14 साल होने के बाद अयोध्या में गरीबी आ जाता था, पानी नहीं बारिश नहीं वैसी हो जाता था। उसी टाइम में क्या करना, सब तो सभी ऋषि को बुला के मीटिंग करा था ना, उसे बोलेगा अश्वमेध यज्ञ करने के लिए। अश्वमेध यज्ञ करके घोड़ा चोरी होगा दुनिया के ऊपर, वो घोड़ा आपको ये जंगल में मिलेगा। वो बच्चा लोग लव कुश बाप को नहीं माना, राम जी लव कुश को नहीं माना। ओके, बहुत उतना पहले छोड़ के गया था। प्रेग्नेंट के टाइम में छोड़ के चला गया। ओके ओके ओके। बाद पैसा हो गया लवाकुशा। हाँ हाँ। राम जी पता नहीं है लोगों, ये लोग राम जी को पता नहीं कहाँ है चीज है। तब क्या हुआ? अश्वमेध यज्ञ करने के बाद घोड़ा आके ये जंगल में चलेगा विधि से, बाद युद्ध चलेगा। लवकुश को छोड़ो मेरा घोड़ा नहीं छोड़ेंगे ना वाल्मीकि लवाकुशा। बाद में युद्ध चलेगा, सीता माता लवकुश को बाप के साथ मिला के सीता देवी भूमि के अंदर गया। फुल हिस्ट्री कल्सको इन मुदे मेले हम ಇದೆ ನೋಡಿ ಎಂಟ್ರೆನ್ಸು. ವಾಲ್ಮೀಕಿಯವರು ಲವ ಮತ್ತು ಕುಶನ್ಗೆ ಏನು ಶಿಕ್ಷಣ ಕೊಟ್ಟಿದ್ದಾರೆ ಅಂಥ ಒಂದು ಪವಿತ್ರ ಜಾಗ ಮೇಲೆ ಹೋಗೋಣ. ನಮಸ್ಕಾರ ಮಾಡ್ಕೊಳ್ಳೋಣ. ವಾಲ್ಮೀಕಿಯವ್ರ ಫೋಟೋ ಕೂಡ ಹಾಕಿದ್ದಾರೆ, ಚೆನ್ನಾಗಿ ಅದನ್ನು ಬಿಡಿಸಿದ್ದಾರೆ ನೋಡಿ. ಸ್ಟೆಪ್ಸ್ ತುಂಬ ನೀಟಾಗಿ ಮಾಡಿದ್ದಾರೆ, ಪರವಾಗಿಲ್ಲ, ಹೋಗ್ಬೋದು, ತೊಂದರೆ ಏನಿಲ್ಲ. ಸುಮಾರು 600 ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ, 1 ಅವರ್ ಆಗ್ಬೋದು ಹತ್ತಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಬಿಸಿಲು ಚೆನ್ನಾಗಿದೆ, ಒಳ್ಳೆ ಜ್ಯೂಸ್ ಹಿಡಿತಾ ಇದೆ, ಅದರಲ್ಲೇನು ಡೌಟೇ ಇಲ್ಲ. ಈ ಬೆಟ್ಟ ಬಂದ್ಬಿಟ್ಟು ಅವನಿ ಬೆಟ್ಟ ಅಂತ ಕರೀತಾರೆ ಆ್ಯಕ್ಚುಲಿ. ಇಲ್ಲೊಂದು ಲೆಫ್ಟಲ್ಲಿ ಒಂದು ಕೆರೆ ಇದೆ ತುಂಬ ಬ್ಯೂಟಿಫುಲ್ ಆಗಿ. ಅಲ್ಲಿ ದೂರಿಂದ ಕಾಣಿಸ್ತಿರೋದೆ ಟೆಂಪಲ್ಲು. ಹೆಂಗಿದೆ ನೋಡಿ ವ್ಯೂ. ಈ ಬಂಡೆ ಯಾರಾದ್ರೂ ದೂಕ್ಬಿಟ್ರೆ ಬಿದ್ದೋಗ್ಬಿಡುತ್ತಾ ಅಂತ ಅರ್ಥ. ಬನ್ನಿ ಕೆಳಗಡೆ ಹೋಗೋಣ. ದೇವ್ರದ್ದು ಎಷ್ಟೆಲ್ಲ ಒಂದು ಅದ್ಭುತ ಅಂತ ಹೇಳ್ಬೋದು ಸೃಷ್ಟಿ ನೋಡಿ. ಕಲ್ಲು ಬಂಡೆ ಹೆಂಗಿದೆ, ಎತ್ತಬಿಡೋಣ, ಬಾಹುಬಲಿ ಹೋಗ್ಬಿಡೋಣ, ಹಾಕ್ಬಿಡೋಣ ನಾವು, ಎಲ್ಲಾಡ್ಸೋಕೆ ಹೋಗಲ್ಲ. ಎಷ್ಟು ಸ್ಪೇಸ್ ಇದೆ ಅಂದರೂ ಸ್ವಲ್ಪ ಬೆಂಡಾಗಿದೆ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಮೇಲ್ಗಡೆ ಇರೋದು ಅಂದ್ಬಿಟ್ಟು ಸೀತಾಮಾತೆ ದೇವಸ್ಥಾನ ಇದೆ. ಇಲ್ಲಿ ಒಂದ್ರ ಮೇಲೆ ಒಂದು ಕಲ್ಲನ್ನ ಈ ಥರ ಜೋಡಿಸಿದ್ರೆ ಸಂತಾನ ಭಾಗ್ಯ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ನೋಡ್ಬೋದು
ತುಂಬ ಆ ಥರ ಜೋಡಿಸಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ ಆ ಥರ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ, ಒಂಥರ ಡಿವೈನ್ ಫೀಲಿಂಗ್ ಬರ್ತಾ ಇದೆ ನೋಡಿ. ಎಷ್ಟು ಜನ ಮಾಡೋಗಿದ್ದಾರೆ, ನಮ್ಮ ಪುಣ್ಯ ಅನಿಸ್ತಾ ಇದೆ. ಈ ಥರ ಜಾಗಕ್ಕೆಲ್ಲ ಬರೋಕ್ಕೆ ನಂಗೆ ಅವಕಾಶ ಸಿಕ್ಕಿದೆಯಲ್ಲ ಅಟ್ಲೀಸ್ಟ್. ಆಮ ಅಶ್ವದ ಯಾಕರ್ತನ ಏ ಗೋಡ ಫಾರ್ಮೆ ಚಡತು ಲವ್ ಪಕಲ ಈ ಆಟೋಮ್ಯಾಟಿಕ್ ಐಸಿ ಹನುಮನ್ ರಕತ ಸೀತಾದೇವಿ ಉದರ್ ಸೇ ಯುದ್ಧ ದೇಖ್ತಾ ಸೀತಾ ಮಾತ ವೋ ಕಬಿ ಗಿಡಾ ನಹೀಂ ಹಾ. ಸೊ ಅವಾಗ ಅದ್ರ ಮೇಲೆ ಲವಕುಶ ಬಂದ್ಬಿಟ್ಟು ಸೀತಾ ಮಾತನ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿಂದ ತೋರಿಸಿದ್ರ ಯುದ್ಧ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಇಲ್ಲಿ ಬಂದು ಪಾತ್ರೆ ಇಂತ ಕಲ್ಲಲ್ಲೇ ನಾವು ಅಡಿಗೆ ಮಾಡ್ತಿರಲ್ಲ ಪಾತ್ರೆ ಶಬ್ದ ಬರುತ್ತೆ ಕಲ್ಲಲ್ಲೇ. ಅವ್ರ ಮಾಡಿರೋ ತೊಟ್ಟಲು ಬಟ್ಟೆ ಒಗ್ದಿರೋದು ಅಮ್ಮ ಅವ್ರ ಗಾಲ್ ಕುಡಿಸಿರೋಂತ ಒಳ್ಳೆ ಧನುಷ್ಕೋಟಿ ಅಂದ್ರೆ ಧನುಷ್ಕೋಟಿ ಅಂದ್ರೆ ಸೀತಾದೇವಿನ 14 ವರ್ಷ ಅರಣ್ಯ ವಾಸ ಕಾಡಕ್ ಬಿಡ್ತಾನೆ. ಅಮ್ಮನಿಗೆ ನೀರದ ಹಾಕಿದಾಗ ಬಾಣ ಧನುಸು ಅಂದ್ರೆ ಬಾಣ ಗೊತ್ತಾಯ್ತು ಗೊತ್ತಾಯ್ತು. ಅದನ್ನ ಬಿಟ್ಬಿಟ್ಟು ಕೆರೆನ ಉತ್ಪತ್ತಿ ಮಾಡ್ತಾನೆ ಅಲ್ವಾ. ಬಾಣ ಬಿಟ್ಟಿದಾಗ ಎಷ್ಟು ಆಳ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನನಗಿವತ್ತು ನಾನು ನೋಡಿದ ನೋಡಿದ್ದೀನಿ ರಾಮಾಯಣ ಸೀರಿಯಲಲ್ಲಿ. ವಾಲ್ಮೀಕಿ ಆಶ್ರಮ ಸೊ ಇದು ಬಂದ್ಬಿಟ್ಟು ವಾಲ್ಮೀಕಿ ಆಶ್ರಮ ಅಂತ ಬರ್ದಿದ್ದಾರೆ. ವಾಲ್ಮೀಕಿ ಆಶ್ರಮ ಅಂದರೆ ವಾಲ್ಮೀಕಿಯಲ್ಲಿ ಇರ್ತಾಯಿದ್ರು ಅವರ ಜಾಗ ಇದು. ಅವ್ರದ್ದು ಒಂದು ಗುಡಿ ಥರ ಮಾಡಿದ್ದಾರೆ. ಸೊ ವೆರಿ ಸ್ಯಾಡ್ ಇಟ್ಸ್ ನಾಟ್ ಮೇಂಟೈನ್ ಪ್ರಾಪರ್ಲಿ ಒಳಗಡೆಗೆ. ನಾನು ಮಾಡ್ಬೋದಾಗಿತ್ತು ಅದನ್ನು, ಬಟ್ ಬೇಡ ಅಂತ ಡಿಸ್ಕನ್ಸ್ತಾ ಇದೆ. ಯಾಕಂದರೆ ನಾನು ಇರೋಕ್ಕಾಗಲ್ಲ ಮತ್ತು ಮಾಡಲಿಲ್ಲ ಅಂದರೆ ಸುಮ್ಮನೆ ತೊಂದರೆ ಆಗೋದು ಬೇಡ. ಸೊ ಮನಸ್ಸಲ್ಲೇ ಭಕ್ತಿಯನ್ನು ಬೇಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ನಾವಿನ್ನೂ ಮೇಲೆ ಹೋಗಬೇಕು ಅಂದರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿರೋದು ಸೀತಾ ಮಾತೆದು ದೇವಸ್ಥಾನ. ಮೇಲ್ಗಡೆಗೆ ಇನ್ನೂ ಕೆಲವು ದೇವಸ್ಥಾನಗಳಿದ್ದಾವೆ ಅಂತ ಹೇಳ್ತಾರೆ. ಸೊ ನಮಗದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸ್ತಾ ಇದೆ ನೋಡೋದಕ್ಕೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮೇಲೆ ಹೋಗಿ ಟ್ರೈ ಮಾಡ್ತೀವಿ. ಸೊ ಎಲ್ಲ ಕಡೆ ಫುಲ್ ಗ್ರೀನ್ರಿ, ಬಂಡೆ ಬಂಡೆ, ತುಂಬ ಚೆನ್ನಾಗಿ ಅನಿಸ್ತದೆ. ತುಂಬ ಏನೋ ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ, ಹೊಸ ಒಂದು ಪ್ರಪಂಚದಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆ. ವಾಪಸ್ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ ಹೇಳಬೇಕು ಅಂದರೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂತ ಬಿಟ್ಟರೆ ಬೇರೆ ಏನೂ ರಿಸ್ಕ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದರೆ ಒಂದು ಫುಲ್ ಡೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬರುವಾಗ ನೀರು ಬಾಟ್ಲ್ ಮಾತ್ರ ಮರಿಬೇಡಿ, ಇಲ್ಲಾಂದರೆ ಫುಲ್ ಜ್ಯೂಸ್ ಇಳಿದ್ಬಿಡುತ್ತೆ. ಮೀಸೇ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಹೆಂಗೆ ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಓಕೆ, ನಮ್ಮ ಮನೆಗೆ ಹೋಗೋ ಟೈಮ್ ಆಯಿತು. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಹೊಸ ಜಾಗದ ಜೊತೆಗೆ, ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.